ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕೆ ಎಸ್ ಕುರುಜಿ ವೇದಿಕೆಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ನಾವಿಂದು ಭಾರತದ ಸಂವಿಧಾನಾತ್ಮಕ ಸಂಸ್ಥೆಗಳು ಸರಣಿಯ ಮುಂದುವರಿದ ಭಾಗವಾಗಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಆರ್ಟಿಕಲ್ ತ್ರೀ ತರ್ಟಿ ಏಯ್ಟ್ ಈ ಕುರಿತು ಅಧ್ಯಯನ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿದಂತಹ ನಿಮಗೆ ಅನುಕೂಲಕರವಾಗಲೆಂದು ಹಾಗೂ ನಿಮ್ಮ ಕನಸಿಗೆ ಒತ್ತಾಸೆಯಾಗಲೆಂದು ನಮ್ಮ ಕೆ ಎ ಎಸ್ ಕುರಿಜಿ ವೇದಿಕೆಯಿಂದ ಹಲವಾರು ಉಪಕ್ರಮಗಳನ್ನು ಜಾರಿಗೆ ತರ್ತಾ ಇದ್ದೇವೆ ಫಾರ್ ಎಕ್ಸಾಂಪಲ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷಾ ಅಧ್ಯಯನ ಸಾಮಗ್ರಿಗಳನ್ನು ಒದಗಿಸ್ತಾ ದೈನಂದಿನ ಪ್ರಚಲಿತ ಘಟನೆಗಳು ಪ್ರತಿದಿನದ ಪೇಜ್ ಪ್ರಜಾವಾಣಿಯ ಸಾರಾಂಶ ಪರೀಕ್ಷಾ ಮಾರ್ಗದರ್ಶನ ಟೆಸ್ಟ್ ಸಿರೀಸ್ ಅದೇ ರೀತಿಯಾಗಿ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ಗಳ ಕುರಿತು ನಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ ಈ ಎಲ್ಲ ಉಪಕ್ರಮಗಳನ್ನು ನಾವು ಇನಿಷಿಯಲಿ ನಮ್ಮ ಒಂದು ಯೂಟ್ಯೂಬ್ ಹಾಗೂ ಟೆಲಿಗ್ರಾಮ್ನಲ್ಲಿ ಮಾಡ್ತಾ ಇದ್ದೇವೆ ಯೂಟ್ಯೂಬ್ನಲ್ಲಿ ಕೆ ಎಸ್ ಗುರುಜಿ ಹಾಗೂ ಟೆಲಿಗ್ರಾಮ್ನಲ್ಲಿ ಕೆ ಎಸ್ ಗುರುಜಿ ಅಫಿಷಿಯಲ್ ಎಂಬ ನಮ್ಮ ಚಾನೆಲ್ಗಳಿದ್ದು ಅಲ್ಲಿಗೆ ಭೇಟಿ ನೀಡುವ ಮೂಲಕ ಹಾಗೂ ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಅದರ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಓಕೆ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ಏನಿದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಫ್ರೆಂಡ್ಸ್ ಪರಿಶಿಷ್ಟ ಜಾತಿ ಅಥವಾ ಅನುಸೂಚಿತ ಜಾತಿಗಳ ರಾಷ್ಟ್ರೀಯ ಆಯೋಗವು ಭಾರತದಲ್ಲಿನ ಪರಿಶಿಷ್ಟ ಜಾತಿಯ ಜನರ ಹಿತಾಸಕ್ತಿಗಳನ್ನು ಕಾಪಾಡಲು ಕೆಲಸ ಮಾಡ್ತಿರತಕ್ಕಂತಹ ಒಂದು ಮಹತ್ವದ ಸಂವಿಧಾನಿಕ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಇದು ಪರಿಶಿಷ್ಟ ಜಾತಿಯ ಸಮುದಾಯವನ್ನು ತಾರತಮ್ಯ ಹಾಗೂ ಶೋಷಣೆಯಿಂದ ರಕ್ಷಿಸಲು ಪ್ರಯತ್ನ ಮಾಡುತ್ತದೆ ಅದರ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿಯ ಸಮುದಾಯದ ಜನರನ್ನು ಅವರ ಜೀವನದ ಎಲ್ಲ ಮೇಲೆ ಕೆತ್ತಲು ಸೌಲಭ್ಯಗಳನ್ನು ಒದಗಿಸತಕ್ಕಂತಹ ಒಂದು ಕಾರ್ಯವನ್ನು ಕೂಡ ಮಾಡುತ್ತದೆ ಭಾರತದ ಸಂವಿಧಾನದ ಮುನ್ನೂರ ಮೂವತ್ತೆಂಟನೇ ವಿಧಿಯು ಈ ಆಯೋಗದ ಬಗ್ಗೆ ವ್ಯವಹರಿಸುತ್ತದೆ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾದಂತಹ ಅಂಶ ಅಂತಂದರೆ ಈ ಒಂದು ಆಯೋಗವು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತದೆ ಇನ್ನು ಎಲ್ಲಕ್ಕಿಂತ ಮುಂಚಿತವಾಗಿ ಈ ಒಂದು ಪರಿಶಿಷ್ಟ ಜಾತಿಗಳ ಆಯೋಗದ ಒಂದು ಇತಿಹಾಸವನ್ನು ನೋಡೋದಾದರೆ ಆರಂಭದಲ್ಲಿ ಸಂವಿಧಾನವು ಆರ್ಟಿಕಲ್ ಮುನ್ನೂರ ಮೂವತ್ತೆಂಟರ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಿಸಿದಂತೆ ಓರ್ವ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿತ್ತು ಈ ವಿಶೇಷ ಅಧಿಕಾರಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯುಕ್ತರನ್ನಾಗಿ ನಂತರ ನೇಮಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಂವಿಧಾ ಸಂಸತ್ತಿನ ವಿವಿಧ ಸದಸ್ಯರ ಒತ್ತಡದ ಮೇರೆಗೆ ಅಂದರೆ ಎಂ ಪಿಗಳ ಒಂದು ಒತ್ತಡದ ಮೇರೆಗೆ ಸರ್ಕಾರವು ಸಿ ಮತ್ತು ಎಸ್ ಟಿಗಳ ಕಲ್ಯಾಣಕ್ಕಾಗಿ ಏಕ ಸದಸ್ಯ ಆಯೋಗದ ಬದಲಿಗೆ ಬಹು ಸದಸ್ಯರ ಆಯೋಗವನ್ನು ರಚನೆ ಮಾಡಲು ನಿರ್ಧಾರ ಕೈಗೊಂಡಿತು ಆನಂತರ ಸಂವಿಧಾನದ ಅರವತ್ತೈದನೇ ತಿದ್ದುಪಡಿಯ ಮೂಲಕ ಪರಿಷ್ಠ ಜಾತಿಗಳು ಮತ್ತು ಪರಿಷ್ಠ ಪಂಗಡಗಳ ಬಹು ಸದಸ್ಯ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡುವುದರೊಂದಿಗೆ ಈ ಮುಂಚಿನ ಸದಸ್ಯ ವ್ಯವಸ್ಥೆಯನ್ನು ಬಹು ಸದಸ್ಯ ವ್ಯವಸ್ಥೆಯೊಂದಿಗೆ ಬದಲಾವಣೆಯನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ಸಂವಿಧಾನದ ಅರವತ್ತೈದನೇ ತಿದ್ದುಪಡಿಯ ಕಾಯ್ದೆಯು ಸಂವಿಧಾನದ ಮುನ್ನೂರ ಮೂವತ್ತೆಂಟನೇ ವಿಧಿಯನ್ನು ತಿದ್ದುಪಡಿ ಮಾಡಿತು ಹೀಗೆ ಹೊಸದಾಗಿ ರಚನೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಆಯೋಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಹೊರತುಪಡಿಸಿ ಮೊದಲು ಐದು ಸದಸ್ಯರನ್ನು ಅಂದರೆ ಇತರೆ ಐದು ಸದಸ್ಯರನ್ನು ಒಳಗೊಂಡಿತ್ತು ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಪ್ಲಸ್ ಐದು ಸದಸ್ಯರು ನಂತರ ಎರಡು ಸಾವಿರದ ಮೂರರಲ್ಲಿನ ಎಂಬತ್ತೊಂಬತ್ತನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಈ ಆಯೋಗವನ್ನು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ನಾಲ್ಕರಿಂದ ಜಾರಿಗೆ ಬರುವಂತೆ ಈ ಕೆಳಗಿನಂತೆ ವಿಭಜನೆ ಮಾಡಿತು ಅಂದರೆ ಈ ಒಂದು ಆಯೋಗವನ್ನು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹಾಗೂ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವೊಂದು ವಿಭಜನೆ ಮಾಡಿತು ಆ ರೀತಿಯಾಗಿ ಸಾವ ಸಾವಿರದ ಎರಡು ಸಾವಿರದ ನಾಲ್ಕರ ಫೆಬ್ರವರಿ ಹತ್ತೊಂಬತ್ತರಂದು ಜಾರಿಗೆ ಬಂದಂತಹ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವನ್ನು ಸೂರಜ್ ಭಾನ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ ಈ ಒಂದು ಆಯೋಗದ ಅಧ್ಯಕ್ಷರಾಗಿ ಪಿ ಎಲ್ ಪೂನಿಯಾರ್ ಅವರು ಎರಡು ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಶ್ರೀ ವಿಜಯ್ ಸಂಪಲ ಇನ್ನು ಜಾತಿಗಳ ರಾಷ್ಟ್ರೀಯ ಆಯೋಗದ ಒಂದು ಸಂಯೋಜನೆ ಅದರ ನೇಮಕಾತಿ ಸೇವಾವಧಿ ಅಧಿಕಾರಾವಧಿ ಹಾಗೂ ಈ ಒಂದು ಆಯೋಗದ ಕಾರ್ಯಗಳ ಬಗ್ಗೆ ನಾವು ನೋಡೋದಾದರೆ ಫ್ರೆಂಡ್ಸ್ ಪ್ರಸ್ತುತ ಆರನೇ ಜಾತಿಗಳ ರಾಷ್ಟ್ರೀಯ ಆಯೋಗವು ಜಾರಿಯಲ್ಲಿದೆ ಇನ್ನು ಜಾತಿಗಳ ರಾಷ್ಟ್ರೀಯ ಆಯೋಗದಲ್ಲಿ ಅಧ್ಯಕ್ಷರ ಹೊರತಾಗಿ ಉಪಾಧ್ಯಕ್ಷರು ಮತ್ತು ಇತರ ಮೂವರು ಸದಸ್ಯರು ಇರ್ತಾರೆ ಇವರ ನೇಮಕಾತಿಯನ್ನು ನೋಡೋದಾದರೆ ಇವರನ್ನು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇವರ ಅಧಿಕಾರಾವಧಿ ಹಾಗೂ ಸೇವಾ ನಿಯಮಗಳು ರಾಷ್ಟ್ರಪತಿಗಳಿಂದಲೇ ನಿರ್ಧರಿಸಲ್ಪಡುತ್ತವೆ ಇನ್ನು ಇವರ ಅಧಿಕಾರಾವಧಿಯನ್ನು ನೋಡೋದಾದರೆ ಅದು ಮೂರು ವರ್ಷಗಳವರೆಗೆ ಇರುತ್ತದೆ ಇನ್ನು ಜಾತಿಗಳ ರಾಷ್ಟ್ರಯೋಗದ ಕಾರ್ಯಗಳೇನಪ್ಪ ಅನ್ನೋದಾದರೆ ಒಂದು ಒಂದು ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಹಾಗೂ ಕಾನೂನುಗಳು ನೀಡಿರುವ ರಕ್ಷಣೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಪರಿಶೀಲಿಸುವುದು ಮತ್ತು ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದು ಪರಿಶಿಷ್ಟ ಜಾತಿಗಳ ಹಕ್ಕು ಮತ್ತು ರಕ್ಷಣೆಗಳಿಗೆ ತೊಂದರೆಯಾದಲ್ಲಿ ಇಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವುದು ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಹಾಗೂ ಪರಿಶಿಷ್ಟ ಜಾತಿಗಳ ರಕ್ಷಣೆ ಅಭಿವೃದ್ಧಿ ಹಾಗೂ ಪ್ರಗತಿಯನ್ನು ಸಾಧಿಸಲು ದೇಶದ ಪ್ರಥಮ ಪ್ರಜೆಯು ವಹಿಸುವ ಇತರ ಕಾರ್ಯಗಳನ್ನು ನಿರ್ವಹಿಸುವುದನ್ನು ಈ ಆಯೋಗವು ತನ್ನ ಕಾರ್ಯ ವ್ಯಾಪ್ತಿಯಲ್ಲಿ ಮಾಡ್ತದೆ ಇನ್ನು ಈ ಆಯೋಗವು ಯಾರಿಗೆ ವರದಿಯನ್ನು ಸಲ್ಲಿಸ್ತದೆ ಅಂತ ನೋಡೋದಾದರೆ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಅಂದರೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತದೆ ರಾಷ್ಟ್ರಪತಿಗಳು ಈ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನಲ್ಲಿ ಮಂಡಿಸುವ ವರದಿಯು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಹಾಗೂ ಸರ್ಕಾರವು ಯಾವುದೇ ಶಿಫಾರಸನ್ನು ಒಪ್ಪಿಕೊಳ್ಳದೇ ಇದ್ದರೆ ಅದಕ್ಕೆ ಕಾರಣಗಳನ್ನು ವಿವರಿಸತಕ್ಕಂತಹ ಜ್ಞಾಪನಾ ಪತ್ರವನ್ನು ಇದು ಹೊಂದಿರುತ್ತದೆ ಇನ್ನು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಆಯೋಗದ ಯಾವುದೇ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಮೂಲತಃ ರಾಜ್ಯಪಾಲರಿಗೆ ಕಳಿಸ್ತಾರೆ ರಾಜ್ಯಪಾಲರು ಅಂತಹ ವರದಿಯನ್ನು ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ ಅನಂತರ ರಾಜ್ಯಪಾಲರು ಮಂಡಿಸುವ ವರದಿಯು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಹಾಗೂ ಸರ್ಕಾರ ಆಯೋಗದ ಯಾವುದೇ ಶಿಫಾರಸನ್ನು ಪರಿಗಣನೆ ಮಾಡದೇ ಇದ್ದರೆ ಅದಕ್ಕೆ ಕಾರಣಗಳನ್ನು ವಿವರಿಸುವ ಒಂದು ಜ್ಞಾಪನಾ ಪತ್ರವನ್ನು ಹೊಂದಿರುತ್ತದೆ ಇನ್ನು ಪರಿಶಿಷ್ಟ ಜಾತಿಗಳ ರಾಷ್ಟ್ರ ಆಯೋಗವು ಹೊಂದಿರತಕ್ಕಂತಹ ಒಂದು ಪ್ರಮುಖವಾದ ಅಧಿಕಾರಗಳು ಏನು ಅವೇನಪ್ಪ ಅಂತಂದರೆ ಈ ಆಯೋಗವು ತನ್ನ ಕಾರ್ಯಕ್ಕೆ ಸಂಬಂಧಿಸಿದ ವಿಧಾನಗಳು ಹಾಗೂ ನಿಯಮಗಳನ್ನು ರಚಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿದೆ ಯಾವುದೇ ವಿಷಯದ ವಿಚಾರಣೆ ಹಾಗೂ ದೂರುಗಳನ್ನು ಕುರಿತು ತನಿಖೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವ ಎಲ್ಲ ಅಧಿಕಾರಗಳು ಈ ಒಂದು ಆಯೋಗವು ಹೊಂದಿದೆ ಅಂದರೆ ಈ ಆಯೋಗವು ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರವನ್ನು ಹೊಂದಿದೆ ಇನ್ನು ವಿವರವಾಗಿ ಒಂದು ಅಧಿಕಾರಗಳನ್ನು ನೋಡೋದಾದರೆ ಭಾರತದ ಯಾವುದೇ ಭಾಗದಲ್ಲಿರುವ ಯಾವುದೇ ವ್ಯಕ್ತಿಗೆ ತನ್ನ ಮುಂದೆ ಹಾಜರಾಗುವಂತೆ ಈ ಆಯೋಗವು ಸಮನ್ಸ್ ನೀಡಬಹುದು ಹಾಗೂ ಯಾವುದೇ ಪ್ರಾಧಿಕಾರಕ್ಕೆ ದಾಖಲೆಗಳನ್ನು ಒದಗಿಸುವಂತೆ ಆಜ್ಞೆ ಮಾಡಬಹುದು ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನು ಸ್ವೀಕಾರ ಮಾಡುವುದು ಸಾಕ್ಷ್ಯ ಹಾಗೂ ದಾಖಲೆಗಳನ್ನು ಪರೀಕ್ಷಿಸುವಂತೆ ಸಂಬಂಧಿಸಿದ ಪ್ರಾಧಿಕಾರಿಗಳಿಗೆ ಆದೇಶಿಸುವುದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ತನ್ನಲ್ಲಿಗೆ ತರಿಸಿಕೊಳ್ಳುವುದು ಹಾಗೂ ದೇಶದ ಪ್ರಥಮ ಪ್ರಜೆಯು ನಿರ್ಧರಿಸುವ ಇತರ ವಿಷಯಗಳ ಸತ್ಯಾಸತೆಯನ್ನು ಪರೀಕ್ಷಿಸಲು ಆದೇಶವನ್ನು ಹೊರಡಿಸುವುದು ಫ್ರೆಂಡ್ಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಡಿ ಏನಪ್ಪ ಅಂತಂದರೆ ಪರಿಶಿಷ್ಟ ಜಾತಿಯ ಜನರ ಮೇಲೆ ಪರಿಣಾಮ ಬೀರುವ ಯೋಜನೆಗಳ ಜಾರಿಗೆ ಮುನ್ನ ಅಥವಾ ಈ ಒಂದು ನೀತಿಗಳನ್ನು ನಿರೂಪಿಸುವ ಮುನ್ನ ಈ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದೊಂದಿಗೆ ಕೇಂದ್ರ ಸರ್ಕಾರ ಹಾಗೂ ಸಂಬಂಧಿಸಿದಂತಹ ರಾಜ್ಯ ಸರ್ಕಾರಗಳು ಸಮಾಲೋಚನೆ ಮಾಡಬೇಕಾದ್ದು ಕಡ್ಡಾಯ ಇನ್ನು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಪರಿಶಿಷ್ಟ ಜಾತಿಯ ಜನರ ಏಳಿಗೆಗಾಗಿ ಕೈಗೊಳ್ಳುವಂತಹ ಕ್ರಮಗಳನ್ನೇ ಆಂಗ್ಲೋ ಇಂಡಿಯನ್ ಸಮುದಾಯದ ವಿಷಯದಲ್ಲಿಯೂ ಕೈಗೊಳ್ಳಬೇಕು ಹಾಗೂ ಈ ಕುರಿತು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಆಂಗ್ಲೋ ಇಂಡಿಯನ್ ಅಂತ ಒಂದು ಸಮುದಾಯ ಇದೆ ಅವರಿಗಾಗಿ ಪ್ರತ್ಯೇಕವಾದಂಥ ಒಂದು ಪ್ರಾಧಿಕಾರವಾಗಲಿ ಆಯೋಗವಾಗಲಿಲ್ಲ ಆ ಒಂದು ಆಯೋಗ ಏನು ಅವರಿಗೆ ಅವರ ಒಂದು ಅಭಿವೃದ್ಧಕ್ಕಾಗಿ ಏನೊಂದು ಕಾರ್ಯಗಳನ್ನು ಮಾಡಬೇಕಲ್ಲ ಆ ಎಲ್ಲ ಕಾರ್ಯಗಳನ್ನು ಈ ಒಂದು ಜಾತಿಗಳ ರಾಷ್ಟ್ರ ಆಯೋಗವೇ ಮಾಡ್ತದೆ ಹಾಗೂ ಅವರಿಗೆ ಏಳಿಗೆಗೆ ಕೈಗೊಂಡಂತಹ ಎಲ್ಲ ವರದಿಗಳನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸತಕ್ಕಂತಹ ಕಾರ್ಯವನ್ನು ಈ ಒಂದು ಆಯೋಗವು ಮಾಡ್ತದೆ ಫ್ರೆಂಡ್ಸ್ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಪಾಯಿಂಟನ್ನು ಏನ್ಪಿಡಬೇಕು ಏನಪ್ಪಾ ಅಂತಂದರೆ ಆರ್ಟಿಕಲ್ ಮುನ್ನೂರ ಮೂವತ್ತೆಂಟರ ಕ್ಲಾಸ್ ಹತ್ತು ಪರಿಶಿಷ್ಟ ಜಾತಿಗಳ ಜನರ ಒಂದು ಅಭ್ಯುದ್ಧಕ್ಕಾಗಿ ಏನು ಒಂದು ಆಯೋಗ ಕೆಲಸ ಮಾಡ್ತದಲ್ಲ ಅದನ್ನು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೂ ಕೂಡ ವಿಸ್ತಾರ ಮಾಡ್ತದೆ ಅಂತ ಹೇಳ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿವರೆಗೆ ನಾವು ಪರಿಷ್ಟ ಜಾತಿಗಳ ರಾಷ್ಟ್ರಯೋಗದ ಕುರಿತು ಅಧ್ಯಯನ ಮಾಡಿದ್ದೇವೆ ನಂತರದಲ್ಲಿ ಇದೇ ರೀತಿಯ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನೀಡ್ತಾ ಇದ್ದೇವೆ ಎಲ್ರಿಗೂ ಒಳ್ಳೆಯದಾಗಲಿ ಭವಿಷ್ಯದ ಅಧಿಕಾರಿಗಳಿಗೆ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು